ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ಐಎಲ್ಒ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ತನ್ನ ವರದಿಯನ್ನ ಬಿಡುಗಡೆ ಮಾಡಿದೆ. ವರದಿ ಅತ್ಯಂತ ಗಂಭೀರವಾದಂತಹ ಮಾಹಿತಿಯನ್ನ ಹೊರಹಾಕಿದೆ. ಅದ್ ಏನಂತಂದ್ರೆ, ಭಾರತದ ನಿರುದ್ಯೋಗಿಗಳಲ್ಲಿ 83% ನಿರುದ್ಯೋಗಿಗಳು ಯುವಕರು. ವೀಕ್ಷಕರೇ ನಮಸ್ಕಾರ, ಎದಿನ.com ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಉತ್ತರ ಪ್ರದೇಶದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಇಷ್ಟು ಸೀಟ್ಗಳಿಗೆ ಅರ್ಜಿ ಹಾಕಿದವರ ಸಂಖ್ಯೆ 48 ಲಕ್ಷಗಳು. ಆದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಪರೀಕ್ಷೆಯನ್ನ ರದ್ದುಪಡಿಸಲಾಯಿತು. ರಾಜಸ್ಥಾನದಲ್ಲಿ 3,100 ಶಿಕ್ಷಕರ ಹುದ್ದೆಗಳಿಗೆ 16 ಲಕ್ಷ ಜನರು ಅರ್ಜಿ ಸಲ್ಲಿಸಿದ್ರು, ಇದು ಕೂಡ ಪೇಪರ್ ಲೀಕ್ ಆಯಿತು. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇದೆ, ಪರೀಕ್ಷೆಗಳನ್ನ ಮುಂದಕ್ಕೆ ಹಾಕಲಾಗ್ತಾ ಇದೆ, ಅದರ ಜೊತೆಗೆ ಅಭ್ಯರ್ಥಿಗಳ ವಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಹಗರಣದಲ್ಲಿ ಆರೋಪಿಗಳಿಗೆ ಯಾವುದೇ ಶಿಕ್ಷೆ ಕೂಡ ಆಗೋದಿಲ್ಲ. ಉದಾಹರಣೆಗೆ ನಮ್ಮ ರಾಜ್ಯದ PSI ಹಗರಣವನ್ನೇ ತಗೊಳ್ಳಿ. ಒಂದ್ಸಲ ಪರೀಕ್ಷೆ ಮುಂದಾಕಿದ್ರೆ ಚುನಾವಣೆ, ನೀತಿ ಸಂಹಿತೆ, ಅದು ಇದು ಅಂತ ವರ್ಷಾನ್ಗಟ್ಲೆ ಟೈಮ್ ವೇಸ್ಟ್ ಮಾಡಲಾಗತ್ತೆ. ಒಟ್ಟಿನಲ್ಲಿ ಈ ದೇಶದಲ್ಲಿ ನಿರುದ್ಯೋಗಿ ಯುವಕರನ್ನ ಕೇಳೋರೇ ಗತಿ ಇಲ್ಲ ಅನ್ನುವಂತಾಗೋಗ್ಬಿಟ್ಟಿದೆ. ಇನ್ನೂ ಕೂಡ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಉತ್ತರ ಪ್ರದೇಶದ ಪೊಲೀಸ್ ಇಲಾಖೆಯು 62 ಗುಮಾಸ್ತ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿತ್ತು. ಆ ಹುದ್ದೆಗೆ 5ನೇ ತರಗತಿಯನ್ನ ಕನಿಷ್ಠ ವಿದ್ಯಾರ್ಹತೆ ಅಂತ ನಿಗದಿ ಮಾಡಿದ್ರು. ಇದ್ದಂಥ 62 ಹುದ್ದೆಗಳಿಗೆ ಸಲ್ಲಿಕೆಯಾದಂಥ ಅರ್ಜಿಗಳ ಸಂಖ್ಯೆ 93,000 ಹೆಚ್ಚು. ಅದರಲ್ಲಿ 28,000 ಮಂದಿ ಸ್ನಾತಕೋತ್ತರ ಪದವೀಧರರು, 5,000 ಮಂದಿ ಪದವೀಧರರು, 3,700 ಮಂದಿ ಸ್ನಾತಕೋತ್ತರ ಪದವಿಯ ಜೊತೆಗೆ PhDಯನ್ನು ಸಹ ಪಡೆದಿದ್ರು. ಇನ್ನು ಇವು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಂಡುಬರುವಂಥ ಸುದ್ದಿಗಳು ಮಾತ್ರ. ನಿರುದ್ಯೋಗ ಅನ್ನೋದು ಎಷ್ಟರ ಮಟ್ಟಿಗೆ ಯುವಕರನ್ನ ಹತಾಶೆಗೆ ತಳ್ತಾ ಇದೆ ಅನ್ನೋದನ್ನ ನಾವು ನಿಮ್ಗೆ ಈಗ ತೋರಿಸ್ತೇವೆ. ಇನ್ನೇನು ಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ನಿರುದ್ಯೋಗ ಕೂಡ ಒಂದು ದೊಡ್ಡ ಸಮಸ್ಯೆ ಅಥವಾ ದೊಡ್ಡ ವಿಷಯ ಆಗ್ಬೇಕಾಗಿತ್ತು. ನಮ್ಮ ರಾಜಕಾರಣಿಗಳಿಗೆ, ಮಾಧ್ಯಮಗಳಿಗೆ ಈ ವಿಷಯ ದೊಡ್ಡದು ಅಂತ ಅನ್ನಿಸ್ತಾನೆ ಇಲ್ಲ. ಇವರು ಚರ್ಚೆ ಮಾಡ್ಲಿ ಬಿಡ್ಲಿ, ಸದ್ಯ ನಿರುದ್ಯೋಗ ವಿಷಯ ಈಗ ಮುನ್ನೆಲೆಗೆ ಬಂದಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘಟನೆ ಐಎಲ್ಒ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ 2024 ತನ್ನ ವರದಿಯನ್ನ ಬಿಡುಗಡೆ ಮಾಡಿದೆ. ಭಾರತದಲ್ಲಿ ಉದ್ಯೋಗಾವಕಾಶ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಅಂತ ಈ ವರದಿ ಹೇಳ್ತಾ ಇದೆ. ಅಂದಹಾಗೆ ವರದಿ ಸಿದ್ಧಪಡಿಸುವಾಗ ಭಾರತ ಸರ್ಕಾರವೇ ಬಿಡುಗಡೆ ಮಾಡುವ ವಾರ್ಷಿಕ ಸಾಂಖ್ಯಿಕ ವರದಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ವರದಿಗಳಲ್ಲಿನ ದತ್ತಾಂಶಗಳನ್ನ ಬಳಸಲಾಗಿದೆ ಅಂತ ಐಎಲ್ಒ ಹೇಳ್ಕೊಂಡಿದೆ. ಅಂದ್ರೆ ಈ ವರದಿ ಭಾರತ ಸರ್ಕಾರದ್ದೇ ಅಂತಾನು ನಾವು ಹೇಳ್ಬಹುದು. ವರದಿ ಅತ್ಯಂತ ಗಂಭೀರವಾದಂತಹ ಮಾಹಿತಿಯನ್ನ ಹೊರಹಾಕಿದೆ. ಅದ್ ಏನಂತಂದ್ರೆ, ಭಾರತದ ನಿರುದ್ಯೋಗಿಗಳಲ್ಲಿ 83% ನಿರುದ್ಯೋಗಿಗಳು ಯುವಕರು ಅನ್ನೋದು. ಪ್ರೌಢ ಶಿಕ್ಷಣ ಪಡೆದಂತ ನಿರುದ್ಯೋಗಿ ಯುವ ಜನರ ಪ್ರಮಾಣ 2000 35.2% ಈ ಪ್ರಮಾಣ 2022 ಡಬಲ್ ಆಗಿದೆ, ಅಂದ್ರೆ 65.7% ಏರಿಕೆ ಆಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿದ ದೇಶ ನಮ್ಮದು ಅನ್ನೋದನ್ನ ನಾವು ಮರಿಬಾರ್ದು. ಬನ್ನಿ, ಈ ವರದಿಯಲ್ಲಿ ಇನ್ನೂ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಭಾರತದಲ್ಲಿ ಉದ್ಯೋಗಗಳ ಸಂಖ್ಯೆ ಏರಿಕೆ ಆಗ್ತಾ ಇದ್ರೂ ಕೂಡ ಅದು ಜನಸಂಖ್ಯೆಗೆ ಅನುಗುಣವಾಗಿ ಏರಿಕೆ ಆಗ್ತಾ ಇಲ್ಲ. ಇದರಿಂದಾನೇ ನಿರುದ್ಯೋಗದ ಸಮಸ್ಯೆ ತಲೆದೂರಿದೆ ಎನ್ನತ್ತೆ ಈ ವರದಿ. 2000 ದೇಶದಾದ್ಯಂತ ದುಡಿಯುವಂತ ವಯಸ್ಸಿನವರ, ಅಂದ್ರೆ 15-59 ಒಳಗಿನ ವ್ಯಕ್ತಿಗಳ ಸಂಖ್ಯೆ 39.63 crore ಆಗ 38.71 crore ಔಪಚಾರಿಕ ಮತ್ತು ಅನೌಪಚಾರಿಕ ಉದ್ಯೋಗಗಳು ಲಭ್ಯ ಇತ್ತು. ಆ ಲೆಕ್ಕಾಚಾರದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಮಾತ್ರ 92 lakh. 2022 ವೇಳೆಗೆ ದೇಶದಲ್ಲಿನ ದುಡಿಯುವ ವಯಸ್ಸಿನ ಜನರ ಸಂಖ್ಯೆ 56.74 crore ಅಂತ ಅಂದಾಜಿಸಲಾಗಿದೆ. ಆದರೆ ಲಭ್ಯವಿದ್ದಂಥ ಉದ್ಯೋಗಗಳ ಸಂಖ್ಯೆ 54.45 crore ಮಾತ್ರ. ಈ 54.45 crore ಉದ್ಯೋಗಗಳಲ್ಲಿ ವೇತನವಿಲ್ಲದ, ಅಂದ್ರೆ ಮನೆ ಕೆಲಸ, ಕುಟುಂಬದ ಉದ್ಯೋಗಗಳು ಮತ್ತು ಕೃಷಿ ಚಟುವಟಿಕೆಗಳು ಸಹ ಸೇರಿಕೊಂಡಿದೆ. ಇವು ದೇಶದ ಆರ್ಥಿಕತೆಗೆ ಕೊಡುಗೆಯನ್ನ ಕೊಡತ್ತೆ, ಆದರೂ ಕೂಡ ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಉದ್ಯೋಗಗಳು ಅಂತ ಪರಿಗಣಿಸೋಕೆ ಆಗೋದಿಲ್ಲ. ಅವುಗಳನ್ನ ಗಣನೆಗೆ ತೆಗೆದುಕೊಂಡರೂ ಕೂಡ 2.29 ಜನರಿಗೆ ಅರೆಕಾಲಿಕ ಅಥವಾ ದಿನಗೂಲಿ ಕೆಲಸ ಕೂಡ ಸಿಗ್ತಾ ಇಲ್ಲ. ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಯುವ ಜನರ ಪ್ರಮಾಣ, ಅಂದ್ರೆ 15-29 ವಯಸ್ಸಿನ ವ್ಯಕ್ತಿಗಳ ಪ್ರಮಾಣ, ಈ 2 ದಶಕಗಳ ಅವಧಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. 2000 ಯುವ ಜನರಲ್ಲಿ 54% ಮಂದಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅಂದ್ರೆ ದೇಶದಲ್ಲಿದ್ದ ಯುವಕರಲ್ಲಿ 1/2 ಹೆಚ್ಚು ಜನರು ಔಪಚಾರಿಕ ಮತ್ತು ಅನೌಪಚಾರಿಕ, ಸಂಘಟಿತ ಅಸಂಘಟಿತ ವಲಯಗಳು ಸೇರಿ ಎಲ್ಲಾ ಸ್ವರೂಪದ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು.
ಆದರೆ 2022 ವೇಳೆಗೆ ಇದು ಶೇಕಡ 37% ಇಳಿಕೆಯಾಗಿದೆ. ಈ 22 ವರ್ಷದಲ್ಲಿ ಉದ್ಯೋಗಿ ಯುವಕರ ಪ್ರಮಾಣದಲ್ಲಿ ಶೇಕಡ 15% ಇಳಿಕೆಯಾಗಿದೆ. ಉದ್ಯೋಗಾವಕಾಶವೂ ಸಹ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದೇ ಅವಧಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಂಡ ಯುವ ಜನರ ಪ್ರಮಾಣ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ದೇಶದಲ್ಲಿರುವ ನಿರುದ್ಯೋಗಿಗಳಲ್ಲಿ ಯುವಕರೇ ಹೆಚ್ಚು. ಆ ಯುವ ಜನರಲ್ಲಿ ಕಾಲೇಜು ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಪಡೆದಂತಹ ನಿರುದ್ಯೋಗಿಗಳದ್ದೇ ಸಿಂಹಪಾಲು ಎನ್ನತ್ತೆ ಈ ದತ್ತಾಂಶಗಳು. ದೇಶದ ಒಟ್ಟು ನಿರುದ್ಯೋಗಿಗಳಲ್ಲಿ ಯುವಜನರ ಪ್ರಮಾಣ ಶೇಕಡ 82.9% ಇದ್ರೆ ಅದರಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಶೇಕಡ 65.7% ಈ ಹಿಂದಿನ ದಶಕಗಳಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಇಷ್ಟಿರಲಿಲ್ಲ. 2000 ಇಸ್ವಿಯಲ್ಲಿ ಇಂತಹ ನಿರುದ್ಯೋಗಿಗಳ ಪ್ರಮಾಣ ಶೇಕಡ 54% ಇದ್ರೆ ನಂತರದ ವರ್ಷಗಳಲ್ಲಿ ಇದು ಏರಿಕೆ ಆಗ್ತಾನೆ ಬಂದಿದೆ, ಬಿಟ್ಟರೆ ಇಳಿಕೆ ಆಗಿಲ್ಲ. 2022 ಇದು ಈ ಎರಡೂ ದಶಕಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಏರಿದೆ. ವಿದ್ಯಾರ್ಹತೆ ಇದ್ರೂ ಕೂಡ ಉದ್ಯೋಗ ಬೇಡುವ ಕೌಶಲ್ಯ ಇಲ್ಲದೇ ಇರೋದು ಕೂಡ ವಿದ್ಯಾವಂತ ನಿರುದ್ಯೋಗಿಗಳ ಪ್ರಮಾಣ ಹೆಚ್ಚಾಗೋಕೆ ಪ್ರಮುಖ ಕಾರಣ. ಭಾರತ ಸರ್ಕಾರದ ಸ್ಕಿಲ್ ಇಂಡಿಯಾ ಸ್ಕೀಮ್ ಕೂಡ ವಿಫಲವಾಗಿದೆ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಫಲ ನೀಡಿಲ್ಲ ಅನ್ನೋದು ಇದು ಕೂಡ ವರದಿಯಿಂದ ಸೂಚಿಸುತ್ತೆ. ಇದು ಕೂಡ ವರದಿಯಲ್ಲಿ ಅಭಿಪ್ರಾಯ ಪಡಲಾಗಿದೆ. ಭಾರತದ ಆರ್ಥಿಕತೆ ಉತ್ತಮ ಬೆಳವಣಿಗೆಯ ಹಾದಿಯಲ್ಲಿದೆ. ಆದರೆ ಈ ಬೆಳವಣಿಗೆಗೆ ಹೆಚ್ಚಿನ ಕೊಡುಗೆ ಇರೋದು ಕೂಡ ಸೇವಾ ವಲಯದ್ದು. ಭಾರತ ಸರ್ಕಾರದ ಆರ್ಥಿಕ ನೀತಿಗಳು ಸರ್ವಿಸ್ ಸೆಕ್ಟರ್ ಬೆಳವಣಿಗೆಗೆ ಉತ್ತೇಜನ ನೀಡ್ತಾ ಇವೆಯೇ ಹೊರತು ತಯಾರಿಕಾ ವಲಯಕ್ಕೆ ಅಷ್ಟೇ ಮಟ್ಟದ ಉತ್ತೇಜನ ನೀಡ್ತಾ ಇಲ್ಲ, ನೀಡೋದು ಇಲ್ಲ. ಸರ್ವಿಸ್ ಸೆಕ್ಟರ್ ಸೃಷ್ಟಿಸುವ ಉದ್ಯೋಗಗಳ ಪ್ರಮಾಣ ಸೀಮಿತ ಆಗಿರುತ್ತೆ. ಆದರೆ ತಯಾರಿಕಾ ವಲಯವು ಪೂರಕ ಮತ್ತು ಪರೋಕ್ಷ ಉದ್ಯೋಗಗಳನ್ನು ಸಹ ಅಪಾರ ಸಂಖ್ಯೆಯಲ್ಲಿ ಸೃಷ್ಟಿಸುತ್ತೆ. ಈ ಮಹತ್ವದ ಕ್ಷೇತ್ರವನ್ನು ಭಾರತ ಸರ್ಕಾರ ತುಸು ಕಡೆಗಣಿಸಿದ ಪರಿಣಾಮ ಅಗತ್ಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತ ಸರ್ಕಾರದತ್ತ ಬೊಟ್ಟು ಮಾಡುತ್ತೆ ILOನ ವರದಿ. ಒಟ್ಟಿನಲ್ಲಿ ಯುವ ದೇಶ ಅಂತ ಕರೆಸ್ಕೊಳ್ಳೋ ಭಾರತದಲ್ಲಿ ಯುವಕರು ಉದ್ಯೋಗಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಆಳುವಂಥ ಸರ್ಕಾರಗಳು ಮಾತ್ರ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಜೊತೆಗೆ ಈ ವರದಿಯನ್ನೇ ತಳ್ಳಿ ಹಾಕುವಂಥ ಪ್ರಯತ್ನಗಳು ಕೂಡ ನಡೀತಾ ಇದೆ. ಈ ಒಂದು ವರದಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.